ಡಾಕ್ಟರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣೆ ಗಣ್ಯರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ತಳಿ ಅನಾವರಣ ಸಮಾರಂಭ ಜಾತಿ ಧರ್ಮದ ಭೇದವಿಲ್ಲದೆ ದೇಶದ ಎಲ್ಲ ವರ್ಗಗಳ ಜನರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸಂವಿಧಾನ ರಚಿಸಿದ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಅಂಬೇಡ್ಕರ್ ರಚಿಸಿದ ಸಂವಿಧಾನವು ನಮ್ಮ ದೇಶದ ಧರ್ಮ ಗ್ರಂಥವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋವಿಂದ ಕಾರಜೋಳ ಅವರು ಹೇಳಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿ ಅನಾವರಣ ಹಾಗೂ 131ನೇ ಜನ್ಮದಿನಾಚರಣೆ ಅಂಗವಾಗಿ ರಾಯಬಾಗ ಪಟ್ಟಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಅಹಿಂಸೆ ಮತ್ತು ಸತ್ಯದ ಅನಾವರಣ ಮಾಡತಕ್ಕಂತ ಪ್ರಚಾರವನ್ನು ಮಾಡಿರತಕ್ಕಂತವರು ಮಹಾವೀರ ಭಗವಾನ್ ಮಹಾವೀರ ಇವತ್ತೇ ಅದನ್ನು ಬಂದರು ಹೀಗಾಗಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ಬಿಸಿಲಿಗಾಗಿ ಬಳಲ್ತಾ ಇರುವ ಜನ ಎದ್ದೆದ್ದು ಹೋಗಿದ್ದಾರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಈ ದೇಶಕ್ಕೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡದ ಹೋಗಿದ್ದಾರೆ ಈ ವೇದಿಕೆ ಮೇಲೆ ರಾಜೀವನು ಇರ್ತಿದ್ದಿಲ್ಲ ರಮೇಶ್ ಚಿಜ್ಜಂಗೇರ್ನೂ ಇರ್ತಿದ್ದಿಲ್ಲ ನಾನೂ ಇರ್ತೇನೆ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದರು ಅಂಬೇಡ್ಕರ್ ಅವರು ತುಳಿತಕ್ಕೊಳಗಾದ ಜನರಿಗೆ ಸಂವಿಧಾನದ ಮೂಲಕ ನ್ಯಾಯವನ್ನು ಒದಗಿಸಿದ್ದಾರೆ ಸರ್ಕಾರಿ ಸೌಲಭ್ಯ ಪಡೆದುಕೊಂಡು ಎಲ್ಲರೂ ಶಿಕ್ಷಣವನ್ನು ಪಡೆದುಕೊಂಡು ಮುಖ್ಯವಾಹಿನಿಗೆ ಬರಬೇಕು ಇದು ಶಿಕ್ಷಣದಿಂದ ಮಾತ್ರ ಪ್ರಗತಿ ಸಾಧ್ಯವಿದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು ಇದು ಶಿಕ್ಷಣದಿಂದ ಮಾತ್ರ ಪ್ರಗತಿ ಸಾಧ್ಯವಿದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಶಿಕ್ಷಣ ಸಂಘಟನೆ ಹಾಗೂ ಹೋರಾಟದ ಮೂಲಕ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನರು ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಮುಂದಾಗಬೇಕು ಎಂದರು ಅಂಬೇಡ್ಕರ್ ಅವರ ಸಾಧನೆ ಅಥವಾ ಜ್ಞಾನದ ಬಗ್ಗೆ ವರ್ಣನೆ ಮಾಡುವುದೆಂದರೆ ಸಮುದ್ರದಲ್ಲಿ ಇರುವ ಹನಿ ನೀರಿನ ಬಗ್ಗೆ ಮಾತಾಡಿದಂತೆ ಆಗುತ್ತದೆ ಅವರ ಜ್ಞಾನ ಅಷ್ಟೊಂದು ಅಗಾಧವಾದುದು ಎಂದು ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಬಣ್ಣಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅಮರೇಶ್ವರ ಮಹಾರಾಜರು ಕವಲಗುಡ್ಡ ಅವರು ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಹೊಸ ಹೊಸ ವಿಚಾರಗಳ ಕುರಿತು ಚಿಂತನ ಮಂಥನ ನಡೆಯಬೇಕು ಹಿಂದುಳಿದ ವರ್ಗದ ಜನರು ಶಿಕ್ಷಣದ ಜೊತೆ ಜೊತೆಗೆ ಆರ್ಥಿಕವಾಗಿ ಸಬಲರಾಗುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಸೇರಬೇಕೆಂದು ಕರೆ ನೀಡಿದರು ಅಂಬೇಡ್ಕರ್ ಜಯಂತಿ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಪ್ರತಿದಿನ ಮನೆಯಲ್ಲಿ ಅಂಬೇಡ್ಕರ್ ಚಿಂತನೆ ಮತ್ತು ವಿಚಾರಧಾರೆಗಳ ಮಂಥನ ಮಾಡಬೇಕು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಅವರ ಆಶಯಗಳನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ರಮೇಶ್ ಜಿಗಜಿನಗಿ ಅವರು ಹೇಳಿದರು ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಅನುದಾನ ಹೆಚ್ಚು ನೀಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರಾದ ರಮೇಶ್ ಜಿಗಜಿನಗಿ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ದುರ್ಯೋಧನ್ ಐಹೊಳೆ ಅವರು ಮನವಿ ಮಾಡಿಕೊಂಡರು ಯಾಕಂದ್ರೆ ನನ್ನ ಇಬ್ಬರು ತಂದೆ ಸ್ವರೂಪಿಗಳಾದಂತ ನನಗೆ ಎರಡು ಕಣ್ಣುಗಳಿದ್ದಾನೆ ಕಾಜೂ ಸಾಹೇಬರು ಮತ್ತು ಜಗದೀಶ್ ಸಾಹೇಬರು ಯಾಕಂತಂದ್ರೆ ನಾನು ತಂದೆಯನ್ನು ಕಳ್ಕೊಂಡು ನಾಲ್ಕು ಗುತ್ತಿಗೆದಾರ ಕೆಲಸ ಮಾಡ್ಕೊತ ಇದ್ದೀನಿ ನನ್ನನ್ನು ಇಬ್ಬರು ನಾಯಕರು ಕರೆದ ನನಗೆ ಬಿಪಾರಂಕೋಟ 2008ರಾಗ ಚುನಾವಣೆಗೆ ನಿಲ್ಲಲಿಕ್ಕೆ ನನಗೆ ಆಶೀರ್ವಾದ ಮಾಡಿದ್ರು ಅವರ ಆಶೀರ್ವಾದದಿಂದ ನನಗೆ ಸತತ ಮೂರು ಸಲ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾನು ಅತಿಥಿಗಳಾಗಿ ಮಾತನಾಡಿದ ಶಾಸಕ ಪಿ ರಾಜೀವ್ ಅವರು ಬಾಬಾ ಸಾಹೇಬರು ಯಾವಾಗಲೂ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದಾರೆ ಆದ್ದರಿಂದ ಎಲ್ಲರೂ ಶಿಕ್ಷಣವನ್ನು ಪಡೆದುಕೊಂಡು ಪ್ರಗತಿ ಸಾಧಿಸಬೇಕು ಎಂದು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ 395 ಆರ್ಟಿಕಲ್ಗಳಲ್ಲಿ ಒಂದೇ ಒಂದು ಆರ್ಟಿಕಲ್ ಅದು ಶಿಕ್ಷೆಯ ಬಗ್ಗೆ ಹೇಳುತ್ತೆ ಅದು ಆರ್ಟಿಕಲ್ 17 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ದಿನದಿಂದ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನ ಅಸ್ಪೃಶ್ಯತೆಯನ್ನ ನಾನು ತೊಡೆದು ಹಾಕಿದ್ದೀನಿ ಈ ದೇಶದಲ್ಲಿ ಯಾರಾದರೂ ಒಬ್ಬ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾನೆ ಅಂದ್ರೆ ಅದು ಶಿಕ್ಷಾರ್ಹ ಅಪರಾಧ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ದಿಟ್ಟವಾದಂತಹ ಹೇಳಿಕೆಯನ್ನ ಯಾವ ವಾತಾವರಣದಲ್ಲಿ ಹೇಳಿದ್ರು
ಒಂದು ಉಪನಿಷತ್ತನ್ನ ಕೇಳಿದರೆ ಆ ಕಿವಿಗೆ ಕಾದ ಸೀಸವನ್ನ ಹಾಕಬೇಕು. ಯಾರಾದರೂ ಮೇಲ್ವರ್ಗದವರ ಓಣಿಯ ಒಳಗೆ ಬಂದರೆ ಅವರನ್ನ ಕಪ್ಪಿಣದ ಸಲಾಕೆಗೆ ಕಟ್ಟಿ ಸುಡಬೇಕು ಅನ್ನುವಂತಹ ವಾತಾವರಣ ಇದ್ದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತಹ ಪರಿವರ್ತನೆಯ ತೇರನ್ನ ಎಳಿತಾರೆ ಅಂದ್ರೆ ನಾವು ನೀವು ಊಹಿಸಬೇಕು ಆ ವಾತಾವರಣ ಹೇಗಿತ್ತು ಅಂತ. ಅಂತಹ ಮಹಾನ್ ಮಾನವತಾವಾದಿಯ ಪುತ್ತಳಿಯ ಅನಾವರಣ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ತಳಿಯ ಅನಾವರಣ ಆಗಿರುವಂತದ್ದು ಸಂತೋಷದ ವಿಷಯ. ಅಮರೇಶ್ವರ ಮಹಾರಾಜರು ಕವಲಗುಡ್ಡ, ಮಂಜುನಾಥ ಮಹಾರಾಜರು ಹುಕ್ಕೇರಿ, ಬ್ರಹ್ಮಾನಂದ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ, ಬಿಎನ್ ಬಂಡಗಾರ, ನಿಂಗಪ್ಪ ಪಕಾಂಡಿ, ಡಿಎಚ್ ಎಲ್ಲಟ್ಟಿ, ಅಪ್ಪಾಸಾಹೇಬ್ ಬ್ಯಾಕುಡೆ, ರಾಜಶೇಖರ್ ಖನದಾಳೆ, ಭರತ್ ಬನವನೆ, ಬಸವರಾಜ್ ಸನದಿ, ಸುರೇಶ್ ಬೆಲ್ಲದ್, ಸಂತೋಷ್ ಮೇತ್ರಿ, ಸಂಜು ಮಾಂಗ್, ಅಣ್ಣಾಸಾಹೇಬ್ ಖೆಮಲಾಪುರೆ, ಸುನೀಲ್ ಸಾನೆ, ಬಸವರಾಜ್ ಡೊನವಾಡೆ, ಸದಾಶಿವ್ ಗೋರ್ಪಡೆ, ಡಾಕ್ಟರ್ ಸುರೇಶ್ ಕದ್ದು, ಅಂಕುಶ್ ಜಾಧವ್, ರಾಜು ಶಿರಗಾವೆ, ಕಿರಣ್ ಕಾಂಬ್ಳೆ, ಗಣೇಶ್ ಕಾಂಬ್ಳೆ, ದಲಿತ ಸಂಘಟನೆಯ ಮುಖಂಡರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ದಲಿತ ಸಂಘಟನೆಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುಂಚೆ ಸಚಿವ ಗೋವಿಂದ ಕಾರಜೋಳ ಹಾಗೂ ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಜಿಣಗಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಅನಾವರಣ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಶಾಸಕ ದುರ್ಯೋಧನ ಐಹೊಳೆ, ಶಾಸಕ ಪಿ ರಾಜೀವ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಜೊಲ್ಲೆ, ತಹಶೀಲ್ದಾರ್ ರಿಯಾಜುದ್ದೀನ್ ಬಾಗ್ವಾನ್, ಸಿಪಿಐಗಳಾದ ಕೆಎಸ್ ಹಟ್ಟಿ, ಎಚ್ಡಿ ಮುಲ್ಲಾ, ಆರ್ಕೆ ನಿಂಗನೂರೆ, ರಾಮ ಮನು ವಡ್ಡರ್, ಪವನ್ ಕತ್ತಿ, ಪ್ರೇಮಾ ಭಂಡಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಬಳಿಕ ಅಂಬೇಡ್ಕರ್ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ನಡೆಯಿತು. ತಾಲೂಕಿನ ವಿವಿಧ ಕಡೆಯಿಂದ ಸಾವಿರಾರು ಜನರು ಕಾರ್ಯಕ್ರಮ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು.